ನಮಸ್ತೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಐದು ತಿಂಗಳಿಂದ ಎರಡು ವರ್ಷದ ಮಕ್ಕಳಿಗೆ ಸರಿ ಹಿಟ್ಟನ್ನು ಯಾವ ರೀತಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಡಾಕ್ಟರ್ಸ್ ಹೇಳೋ ಪ್ರಕಾರ ಆರು ತಿಂಗಳ ಮಗುವರೆಗೂ ಸೊ ತಾಯಿ ಎದೆಹಾಲನ್ನು ಮಾತ್ರ ಕೊಡಿಸ್ಬೇಕು ಅಂತ ಹೇಳಿರ್ತಾರೆ ಸೊ ಯಾರಿಗೆ ಎದೆಹಾಲು ಕಡಿಮೆ ಇರುತ್ತೋ ಅವರು ಈ ರೀತಿಯಾದ ಸರಿ ಹಿಟ್ಟನ್ನು ಮಾಡಿ ತಿನ್ನಿಸ್ಬೋದು ಯಾವುದೇ ಸೈಡ್ ಎಫೆಕ್ಟ್ ಇರುವುದಿಲ್ಲ ನಾನು ಈ ವಿಡಿಯೋದಲ್ಲಿ ಎರಡು ಬ್ಯಾಚಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಐದು ತಿಂಗಳಿಂದ ಒಂದು ವರ್ಷದ ಮಗುವಿಗೆ ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಅಂತ ಸೊ ಎರಡನೇ ಬ್ಯಾಚು ಒಂದು ವರ್ಷದಿಂದ ಎರಡು ವರ್ಷದ ಮಕ್ಕಳಿಗೆ ಸೊ ಎಷ್ಟು ಪ್ರಮಾಣದಲ್ಲಿ ಕಾಳುಗಳನ್ನು ಹಾಕಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಮೊದಲನೇದಾಗಿ ಎಲ್ಲ ಕಾಳುಗಳನ್ನ ಈರ್ ಎರಡು ಮೂರು ಸಾರಿ ತೊಳೆದು ಬಿಸಿಲಿನಲ್ಲಿ ಒಣಗಿಸಿ ಆದಷ್ಟು ಧೂಳು ಮಣ್ಣು ಸೇರದೇ ಹಾಗೆ ನೋಡ್ಕೊಳ್ಳಿ ಸೊ ಏಕೆಂದರೆ ಕಾಳುಗಳಿಗೆ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಸೊ ಆದ್ದರಿಂದ ನೀಟಾಗಿ ತೊಳೆದು ಒಣಗಿಸ್ಕೊಳ್ಳಿ ನಾನು ಮೊದಲನೆಯದಾಗಿ ಐದು ತಿಂಗಳಿಂದ ಒಂದು ವರ್ಷದ ಮಕ್ಕಳಿಗೆ ಯಾವ ಪ್ರಮಾಣದಲ್ಲಿ ಕಾಳುಗಳನ್ನ ಹಾಕೋಬೇಕಂತ ತೋರಿಸ್ತೀನಿ ಸೊ ಅಕ್ಕಿ ನೂರು ಗ್ರಾಮು ಕಡಲೆಬೇಳೆ ಎರಡು ಟೇಬಲ್ ಸ್ಪೂನು ಹೆಸರು ಕಾಳು ಎರಡು ಟೇಬಲ್ ಸ್ಪೂನು ಕಡಲೆಕಾಳು ಎರಡು ಟೇಬಲ್ ಸ್ಪೂನು ಉದ್ದಿನ ಬೇಳೆ ನಾಲ್ಕು ಟೇಬಲ್ ಸ್ಪೂನು ಹೆಸರು ಬೇಳೆ ಎರಡು ಟೇಬಲ್ ಸ್ಪೂನು ತೊಗರಿ ಬೇಳೆ ನಾಲ್ಕು ಟೇಬಲ್ ಸ್ಪೂನು ಕಡಲೆ ಬೀಜ ಎರಡು ಟೇಬಲ್ ಸ್ಪೂನು ಬಾದಾಮಿ ಹತ್ತರಿಂದ ಹದಿನೈದು ಗೋಧಿ ಐವತ್ತು ಗ್ರಾಮು ರಾಗಿ ಒಂದು ಕೆ ಜಿ ಮೆಣಸು ಒಂದು ಟೇಬಲ್ ಸ್ಪೂನು ಗೋಡಂಬಿ ಹತ್ತರಿಂದ ಹದಿನೈದು ಜೀರಿಗೆ ಎರಡು ಟೇಬಲ್ ಸ್ಪೂನು ಸೊ ಈಗ ನಾವು ಯಾವ ರೀತಿ ಹುರಿದುಕೊಳ್ಬೇಕು ಅಂತ ತೋರಿಸ್ತಾ ಇದ್ದೀನಿ ಸೊ ನೋಡಿ ಈ ರೀತಿ ಸೊ ಕೆಂಪ ಧಾತು ಏನು ರಾಗಿ ಅನ್ನೋದಿದೆ ಕೆಂಪು ಧಾತು ಬರಬೇಕು ನಾವು ಇಡಿಯಲ್ಲಿ ಇಟ್ಕೊಂಡ್ರೆ ಸುಡಬೇಕು ಕೈ ಅಷ್ಟು ಬಿಸಿಯಾಗಿ ಎಲ್ಲ ಪದಾರ್ಥಗಳನ್ನ ನಾವು ಹುರಿದುಕೊಳ್ಬೇಕಾಗುತ್ತೆ ಸೊ ಇಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ತೋರಿಸ್ತಾ ಇದ್ದೀನಿ ಯಾಕಂದರೆ ನನ್ನ ಮಗು ಒಂದು ವರ್ಷದ ಮೇಲ್ಪಟ್ಟದ್ದು ಸೊ ನಾನೀಗ ಜಾಸ್ತಿ ಪ್ರಮಾಣದಲ್ಲಿ ಸರಿ ಹಿಟ್ಟನ್ನು ಮಾಡ್ಕೊಳ್ತಾ ಇದ್ದೀನಿ ಸೊ ಅದಕ್ಕೆ ಎಲ್ಲ ಜಾಸ್ತಿ ಪ್ರಮಾಣದಲ್ಲಿದೆ ಸೊ ನೀವು ಕಡಿಮೆ ಫಸ್ಟು ನಿಮ್ಮ ಮಗು ತಿನ್ನುತ್ತಾ ಇಲ್ಲ ಮಗುಗೆ ಅಡ್ಜಸ್ಟ್ ಆಗುತ್ತಾ ಇಲ್ಲ ಅನ್ನೋದನ್ನು ನೋಡಬೇಕಾದ್ರೆ ಕಡಿಮೆ ಪ್ರಮಾಣದಲ್ಲಿ ನೀವು ಯೂಸ್ ಮಾಡ್ಕೊಳ್ಳಿ ಇದು ನಾನು ಒಂದು ವರ್ಷದ ಮಗುವಿಗಾಗಿ ಸೊ ಎಲ್ಲ ಜಾಸ್ತಿ ಪ್ರಮಾಣದಲ್ಲಿ ಇದೆ ಜಾಸ್ತಿ ಸರಿ ಹಿಟ್ಟನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ ನನ್ನ ಮಗುವಿಗೆ ಇದನ್ನು ನಾನು ಆರು ತಿಂಗಳಿಂದ ಇದ್ದೀನಿ ಸೊ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಸೊ ಆರೋಗ್ಯವಾಗಿ ಆಕ್ಟಿವ್ ಆಗಿ ಇದೆ ಮಗು ಸೊ ಎಲ್ಲನೂ ಹುರಿದುಕೊಳ್ಬೇಕಾಗುತ್ತೆ ಸೊ ಎಲ್ಲ ಪದಾರ್ಥಗಳನ್ನೂ ಚೆನ್ನಾಗಿ ಉರಿದು ಈ ರೀತಿ ಎಲ್ಲ ಮಿಶ್ರಣ ಮಾಡಿ ಸೊ ನೀವು ಮಿಲ್ಗೆ ಎರಡು ಸಾರಿ ಇದನ್ನು ಹಾಸ್ಕೊಳ್ಳಿ ಒಂದು ವರ್ಷದ ಮಕ್ಕಳಿಗೆ ಅಕ್ಕಿ ಕಾಲು ಕೆ ಜಿ ಕಡಲೆಬೇಳೆ ಐವತ್ತು ಗ್ರಾಂ ಉದ್ದಿನಬೇಳೆ ನೂರು ಗ್ರಾಂ ಕಾಳು ಐವತ್ತು ಗ್ರಾಂ ಹೆಸರು ಕಾಳು ನೂರು ಗ್ರಾಂ ಕಡಲೆ ಬೀಜ ಐವತ್ತು ಗ್ರಾಮ್ ತೊಗರಿ ಬೇಳೆ ನೂರು ಗ್ರಾಮ್ ಹೆಸರು ಬೇಳೆ ನೂರು ಗ್ರಾಮ್ ರಾಗಿ ಒಂದು ಕೆ ಜಿ ಗೋಧಿ ಕಾಲು ಕೆ ಜಿ ಬಾದಾಮಿ ಐವತ್ತು ಗ್ರಾಮ್ ಮೆಣಸು ಇಪ್ಪತ್ತು ಗ್ರಾಮ್ ಗೋಡಂಬಿ ಐವತ್ತು ಗ್ರಾಮ್ ಜೀರಿಗೆ ಐವತ್ತು ಗ್ರಾಮ್ ಸೊ ಎಲ್ಲನೂ ಹುರಿದು ಮಿಲ್ಲೆಗೆ ಹಾಕ್ಸ್ಕೊಂಡು ಯೂಸ್ ಮಾಡ್ಬೋದು ಈಗ ಯಾವ ರೀತಿ ಇದನ್ನು ತಯಾರು ಮಾಡೋದು ಅಂತ ತೋರಿಸ್ತೀನಿ ಒಂದು ದಪ್ಪ ಪಾತ್ರೆಯಲ್ಲಿ ತಗೊಂಡು ನನ್ನ ಮಗು ಎರಡು ಸ್ಪೂನ್ ತಿನ್ನುತ್ತೆ ಸೊ ನಾನು ಆ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ಎರಡು ಲೋಟ ನೀರು ಹಾಕ್ಕೊಂಡು ಚಿಟಿಕೆ ಉಪ್ಪು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಯಾವುದೇ ಗಂಟು ಇಲ್ಲದೆ ಸೊ ನಿಮ್ಮ ಮಗು ಯಾವ ಪ್ರಮಾಣದಲ್ಲಿ ತಿನ್ನುತ್ತೋ ಅಷ್ಟು ನೀವು ಸರಿ ಹಿಟ್ಟನ್ನು ಹಾಕಿಕೊಂಡು ಮಾಡ್ಬೋದು ಸೊ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ಮಗು ತುಂಬಾ ಆರೋಗ್ಯವಾಗಿ ತುಂಬ ಚುರುಕಾಗಿ ಇರುತ್ತೆ ಸೊ ಈಗ ಸರಿ ಹಿಟ್ಟನ ನಾವು ಮಾಡಬೇಕಾದ್ರೆ ತಿರ್ಗಿಸ್ಕೊಳ್ತಾ ಇರಬೇಕಾಗುತ್ತೆ ಏಕೆಂದರೆ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ ಸೊ ಮಧ್ಯ ಮಧ್ಯದಲ್ಲಿ ನಾವು ಸ್ಪೂನ್ ಸಮೇತ ಸಹಾಯದಿಂದ ತಿರ್ಗಿಸ್ಕೊಳ್ತಾ ಇರಬೇಕಾಗುತ್ತೆ ನೋಡಿ ಈ ರೀ ಕನ್ಸಿಸ್ಟೆನ್ಸಿ ಬಂದಾಗ ಸೊ ಇದು ರೆಡಿ ಆಗಿದೆ ಅಂತ ಸೊ ನಿಮ್ಮ ಐದು ತಿಂಗಳಿಂದ ಹತ್ತು ತಿಂಗಳ ಮಕ್ಕಳಿಗೆ ಆದರೆ ಸೊ ಇನ್ನೂ ತೆಳುವಾಗಿ ಸಹ ಮಾಡ್ಕೊಳ್ಬೋದು ನೀವು ಬೇಕಾದರೆ ಹಾಲು ಅಥವಾ ನಿಮ್ಮ ಮಗು ಸ್ವೀಟ್ ತಿನ್ನುತ್ತೆ ಅಂತಂದರೆ ಬೆಲ್ಲನ ಯೂಸ್ ಮಾಡ್ಕೊಳ್ಬೋದು ನಾನು ಇಲ್ಲಿ ಉಪ್ಪನ್ನು ಯೂಸ್ ಮಾಡಿ ತಯಾರು ಮಾಡಿರುವಂಥದ್ದು ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ ಇದನ್ನು ಮತ್ತೆ ಆರೋಗ್ಯವಾಗಿ ಇರುತ್ತೆ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟು ಇರೋದಿಲ್ಲ ಸೊ ನೀವು ಮೊದಲಾಗಿ ಕಡಿಮೆ ಪ್ರಮಾಣದಲ್ಲಿ ಇದನ್ನು ತಯಾರಿಸ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ದೊಡ್ಡ ದೊಡ್ಡವರು ಸಹ ಇದನ್ನು ತಿನ್ಬೋದು ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ಅದನ್ನು ತಳ ಹಿಡದೇ ಆಗಿ ನಾವು ತಿರುಸ್ಕೊಳ್ತಾ ಇರಬೇಕಾಗುತ್ತೆ ಏಕೆಂದ್ರೆ ತಳ ಹಿಡಿಯುವಂಥ ಚಾನ್ಸಸ್ ತುಂಬಾ ಇರುತ್ತೆ ಸೊ ಸ್ಟವ್ ಆಫ್ ಮಾಡಿ ಕಾಲು ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿ ಮಕ್ಕಳಿಗೆ ತಿನ್ನಿಸೋದ್ರಿಂದ ಮಕ್ಕಳ ದೇಹನೂ ಆರೋಗ್ಯವಾಗಿರುತ್ತೆ ಸೊ ಮಕ್ಕಳಿಗೆ ದೇಹಕ್ಕೆ ತುಪ್ಪ ಸೇರಬೇಕು ಸೊ ಈ ವಿ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ